नमस्कार वीक्षकरे वेलकम बैक टू माय चैनल वीडियो नानु निम्म हत्र सेल्फ लव विचार एक्सप्लेनेशन कोड्ता होगतीनि अदक्के मुंचे नीवेनादरू नन्न चैनल न सब्सक्राइब माडिल्ल अंद्रे दयविट्टु सब्सक्राइब माडि हागू निमगेनादरू इंडिविजुअल काउंसलिंग बेकिदे फोन मुखांतर काउंसलिंग बेकिदे अंद्रे डिस्क्रिप्शन अल्ली नन्न नंबर न कोट्टिदीनि आ नंबर गे काल माडि निम्म मुंचेने अपॉइंटमेंट न पडेयबेकागुत्ते ನಿಮಗೇನಾದರೂ ಟ್ಯಾರೋ ಸೆಷನ್ಸ್ ಬೇಕಿದೆ ಅಂದ್ರೆ ಕೂಡ ಅದೇ ಪ್ರೊಸೀಜರ್ ಆಗಿದೆ ಯು ಹ್ಯಾವ್ ಟು ಕಾಲ್ ಅಂಡ್ ಟೇಕ್ ದಿ ಅಪಾಯಿಂಟ್ಮೆಂಟ್ ಓಕೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಯಾವುದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ ಅಂದ್ರೆ ಸೆಲ್ಫ್ ಲವ್ ನಾವು ನಮ್ಮನ್ನ ನಾವು ರೆಸ್ಪೆಕ್ಟ್ ಮಾಡೋದು ಪ್ರೀತಿಸೋದು ಯಾಕೆ ಕಷ್ಟಪಡ್ತೀವಿ ಏನ್ ಬ್ಲಾಕೇಜಸ್ ಇರುತ್ತೆ ಅಂತ ಈ ಒಂದು ಪಿಕ್ಟೋರಿಯಲ್ ಪ್ರೆಸೆಂಟೇಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಬಿಕಾಸ್ ಐ ಫೆಲ್ಟ್ ದಿಸ್ ವಿಲ್ ಫಾರ್ ಶೋರ್ ಹೆಲ್ಪ್ ಯು ಅಂತ ಸೋ ಈ ಒಂದು ಪ್ರೆಸೆಂಟೇಷನ್ ಅಲ್ಲಿ ಮೂರು ಸ್ಟೇಜಸ್ ಇರುತ್ತೆ ಒಂದು ಎರಡು ಮೂರು ಮೂರು ಸ್ಟೇಜಸ್ ಇರುತ್ತೆ ಸೊ ಮೊದಲನೇ ಸ್ಟೇಜ್ ಇಸ್ ಆಲ್ ಅಬೌಟ್ ಫಸ್ಟ್ ಸ್ಟೇಜ್ ಇಸ್ ಇನ್ನೋಸೆಂಟ್ ಅಟ್ ಬರ್ತ್ ಸೊ ಆ ಒಂದು ಸ್ಟೇಜ್ ನಲ್ಲಿ ವಿ ಆರ್ ಹ್ಯಾಪಿ ಇಟ್ಸ್ ಲೈಕ್ ಅ ಸ್ಮಾಲ್ ಬರ್ಡ್ ಒಂದು ಹೊಸ ಹುಟ್ಟಾದಾಗ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿಯಾದ ಕಲುಷಿತವಾದ ನೀರು ಹರಿಯೋದಿಲ್ಲ ಅಂತ ಹೇಳ್ಬೋದು ಆ ಒಂದು ಬರ್ತ್ ಪ್ರೋಸೆಸ್ ನಲ್ಲಿ ಸೊ ಮಗು ಹುಟ್ಟಿದಾಕ್ಷಣ ಯಾವುದೇ ರೀತಿಯಾದ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಇಟ್ಕೊಂಡು ಹುಟ್ಟುವುದಿಲ್ಲ ಸೊ ಇನ್ನೋಸೆಂಟ್ ಅಟ್ ದ ಬರ್ತ್ ಅಂತ ಹೇಳೋದೆ ಅದಕ್ಕೆ ಏನು ತಪ್ಪು ಏನು ಸರಿ ಏನು ಗೊತ್ತಿಲ್ಲ ಸೊ ಸೊಸೈಟಿ ಎಲ್ಲ ಕಲಿಸ್ತಾ ಬರುತ್ತೆ ಅಂತ ಹೇಳ್ಬೋದು ಸೊ ಇನ್ನೋಸೆಂಟ್ ಅಟ್ ಬರ್ತ್ ದ ಫಸ್ಟ್ ಸ್ಟೇಜ್ ಇಸ್ ಆಲ್ ಅಬೌಟ್ ಬ್ಯೂಟಿಫುಲ್ ಬಿಗಿನಿಂಗ್ಸ್ ಅಂತ ಹೇಳ್ಬೋದು ಫಸ್ಟ್ ಸ್ಟೇಜ್ ಇಸ್ ಆಲ್ವೇಸ್ ಲವ್ಲಿ ಅಂತ ಹೇಳ್ಬೋದು ಮಗುನ ನಾವು ನೋಡಿದ್ರೆ ಕೂಡ ಅದೇ ಫೀಲ್ ಆಗುತ್ತೆ ವಿ ಫೀಲ್ ಸೋ ವಂಡರ್ಫುಲ್ ಆ ಮಗು ಜೊತೆ ಇನ್ನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾನು ಕೂಡ ಅನ್ಸುತ್ತೆ ಸೊ ಆ ರೀತಿಯಾದ ಹಾಲಿನಂತ ಮನಸ್ಸಿರುತ್ತದೆ ಮಕ್ಕಳಲ್ಲಿ ಆದ್ರೆ ಬೆಳೀತಾ ಬೆಳೀತಾ ಇದೇ ಮಗು ಯಾಕೆ ಚೇಂಜ್ ಆಗುತ್ತೆ ಸೊ ಅದು ಸೆಕೆಂಡ್ ಸ್ಟೇಜ್ ಅಲ್ಲಿ ಶುರು ಆಗುತ್ತೆ ಸೆಕೆಂಡ್ ಸ್ಟೇಜ್ ಇಸ್ ಆಲ್ ಅಬೌಟ್ ಸ್ಕೂಲಿಂಗ್ ಈ ಒಂದು ಸ್ಕೂಲ್ ಡೇಸ್ ನಲ್ಲಿ 16 ವರ್ಷ ಕಳೆಯುವ ಟೈಮ್ ನಲ್ಲಿ ಯಾವ ಯಾವ ಪ್ರಾಬ್ಲಮ್ಸ್ ಆ ಮಗು ಫೇಸ್ ಮಾಡುತ್ತೆ ಅಂತ ಹೇಳ್ತೀನಿ ಮೊದಲನೇದು ಜಾಸ್ತಿ ಪ್ರಿಯಾರಿಟಿ ಅಂತ ಹೇಳಬೇಕಾಗುತ್ತೆ ಸೆಲ್ಫ್ ಡೌಟ್ ತನ್ನನ್ನ ತಾನು ಅನುಮಾನಿಸುವುದು ನಾನು ಸರಿ ಮಾಡಿದ್ನಾ ನಮ್ಮ ಅಪ್ಪ ಅಮ್ಮ ಇದನ್ನ ಒಪ್ಪಿದ್ರಾ ನಾನು ಇಷ್ಟ ಆಗ್ತೀನಾ ಜನರಿಗೆ ಈ ರೀತಿಯಾದ ಯೋಚನೆಗಳು ಆ ಮಗು ಮನಸ್ಸಿನಲ್ಲೇ ಇಟ್ಕೊಳ್ತಾ ಬರುತ್ತೆ ಸೊ ಅಕಸ್ಮಾತ್ ಆ ಮಗು ಅನ್ಕೊಂಡಿದ್ ಆಗ್ಲಿಲ್ಲ ಹುಟ್ಟೋದ ಐ ಮೀನ್ ಬೆಳೀತಾ ಬೆಳೀತಾ ಆ ಸ್ಟೇಜ್ ನಲ್ಲಿ ಫಸ್ಟ್ ರ್ಯಾಂಕ್ ಬರಲಿಲ್ಲ ಪ್ರಾಬ್ಲಮ್ ಆಯ್ತು ಅಥವಾ ಒಳ್ಳೆ ಮಾರ್ಕ್ಸ್ ತೆಗಿತಾ ಇಲ್ಲ ಏನೇನ್ ಮಾಡಬೇಕು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬ್ಲೇಮಿಂಗ್ ಸೆಲ್ಫ್ ಫಾರ್ ಅದರ್ಸ್ ಅದರ್ಸ್ ಆರ್ ಅದರ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು ಬ್ಲೇಮಿಂಗ್ ಸೆಲ್ಫ್ ಫಾರ್ ಪ್ರಾಬ್ಲಮ್ಸ್ ಫೈನಲಿ ಏನೇ ತಪ್ಪಿದ್ರು ನನ್ನಲ್ಲಿ ಆ ಸ್ಕಿಲ್ ಈ ಸ್ಕಿಲ್ ಇಲ್ಲ ನಾನು ಆ ರೀತಿಯಾದ ವ್ಯಕ್ತಿನೇ ಅಲ್ಲ ಐ ಆಮ್ ನಾಟ್ ಅ ಡಿಸರ್ವಿಂಗ್ ಪರ್ಸನ್ ಅಂತ ಒಂದು ಅಸಾಂಪ್ಷನ್ ಮಾಡ್ಕೊಂಡ್ಬಿಡುತ್ತೆ ಆ ಒಂದು ಮಗು ಅದಾದ ನಂತರ ರಿಸಲ್ಟ್ ಆಫ್ ಇಂಪರ್ಫೆಕ್ಟ್ ವರ್ಲ್ಡ್ ಆಕ್ಚುಲಿ ಈ ಒಂದು 16 ಇಯರ್ಸ್ ಪ್ರೋಸೆಸ್ ನಲ್ಲಿ ಆ ಮಗು ಎಷ್ಟೋ ಕಷ್ಟಗಳನ್ನ ಅನುಭವಿಸುತ್ತೆ ನಾವು ಅನ್ಕೊಳ್ತೀವಿ ಏನಿರುತ್ತೆ ಮಹಾ ಅಂತ ಬಟ್ ಟೀನೇಜ್ ಇಯರ್ಸ್ ಇದೆಯಲ್ಲ ಅದು ತುಂಬಾನೇ ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳ್ಬೋದು ಅವಾಗ ವರ್ಲ್ಡ್ ಅವ್ರನ್ನ ತುಂಬಾ ಒಬ್ಸರ್ವ್ ಮಾಡ್ತಾ ಇರುತ್ತೆ ಅಂದ್ರೆ ಈ ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನಾ ಹುಡುಗಿ ಚೆನ್ನಾಗಿ ಕಲಿತಾ ಇದ್ದಾಳ ವಿಷಯಗಳನ್ನ ಎಷ್ಟು ಸ್ಕೋರ್ ಬರ್ತಾ ಇದೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಸೊ ಮಾರ್ಕ್ಸಿನ ಕಡೆಗೆ ಹಾಗೂ ಎಷ್ಟು ಅವಾರ್ಡ್ಸ್ ಬರ್ತಾ ಇದೆ ಏನೇನ್ ಸರ್ಟಿಫಿಕೇಟ್ಸ್ ಪಡೆದಿದ್ದಾನೆ ಅಂತಾನೆ ಈ ವರ್ಲ್ಡ್ ಆ ಒಂದು ಹುಡುಗನನ್ನ ಅಥವಾ ಹುಡುಗಿನ ನೋಡ್ತಾ ಇರುತ್ತೆ ಸೊ ರಿಸಲ್ಟ್ ಆಫ್ ಇಂಪರ್ಫೆಕ್ಟ್ ವರ್ಲ್ಡ್ ಅಂತ ಹೇಳೋದೆ ಅದಕ್ಕೆ ಆಕ್ಚುಲಿ ಈ ವರ್ಲ್ಡ್ ಇದೆಯಲ್ಲ ಈ ಒಂದು ಜಗತ್ನಲ್ಲಿ ಯಾರು ಪರ್ಫೆಕ್ಟ್ ಆಗೇ ಇಲ್ಲ ಈ ಪರ್ಫೆಕ್ಟ್ ಇಲ್ಲದೆ ಇರುವಂತ ಜನಗಳು ನಮ್ಮನ್ನ ಜಡ್ಜ್ ಮಾಡ್ತಾ ಹೋಗ್ತಾರೆ ಈ ಪ್ರೋಸೆಸ್ ನಲ್ಲಿ ಅದಾದ ನಂತರ ಏನೇನಾಗುತ್ತೆ ಇದು ಥರ್ಡ್ ಸ್ಟೇಜ್ ಈ ಒಂದು ಸ್ಟೇಜ್ ನಲ್ಲಿ ನಾವು ಕೆಲಸ ಮಾಡ್ತೀವಿ ಇನ್ನ ಏನೋ ಮಾಡ್ಬೇಕು ಓದಿದ ನಂತರ ಕೆಲಸ ಮಾಡ್ಬೇಕು ಅನ್ನೋದೊಂದು ಮ್ಯಾಂಡೇಟರಿ ಆಗ್ಬಿಟ್ಟಿದೆ ಅಲ್ಲ ಸೊ ಓದಾದ ನಂತರ ಕೆಲಸ ಜಾಬ್ ಜಾಬ್ ಅಂತ ಎಲ್ಲ ಹಿಂದೆ ಬೀಳ್ತಾರೆ ಸೊ ಒಂದ್ ಕೆಲಸ ಪಡಿತೀವಿ ನಾವು ಆ ಟೈಮ್ ನಲ್ಲಿ ಲುಕಿಂಗ್ ಟು ಅದರ್ಸ್ ಓಕೆ ನನ್ನ ಜನ ಆ ಒಂದು ಸ್ಟೇಜ್ ಬಂದಿದ್ದೀನಿ ನಾನು ಇಷ್ಟು ಸಾಧನೆ ಮಾಡಿದೀನಿ ಅದನ್ನ ಹೇಗೆ ಗ್ರಹಿಸ್ತಾ ಇದ್ದಾರೆ ಅದನ್ನ ಹೇಗೆ ನೋಡ್ತಾ ಇದ್ದಾರೆ ಸೊ ಎಕ್ಸ್ಟರ್ನಲಿ ಫೋಕಸ್ ಫಾರ್ ವ್ಯಾಲಿಡೇಷನ್ ಸೊ ವಿ ವಿಲ್ ಬಿ ಫೋಕಸಿಂಗ್ ಫಾರ್ ಎವ್ರಿಥಿಂಗ್ ಆನ್ ಅದರ್ಸ್ ಅವ್ರು ನನ್ನ ಇಷ್ಟಪಟ್ರ ನಾನು ಈ ತರ ಬಟ್ಟೆ ಹಾಕೊಂಡಿರೋದು ಅವ್ರಿಗೆ ಇಷ್ಟ ಆಯ್ತಾ ನಾನು ಈ ತರ ಡ್ರೆಸ್ ಮಾಡಿರೋದ್ರಿಂದ ಅಥವಾ ನಾನು ಈ ತರ ಮೇಕಪ್ ಮಾಡಿರೋದ್ರಿಂದ ನಾನು ಈ ರೀತಿಯಾಗಿ ಪ್ರೆಸೆಂಟಬಲ್ ಆಗಿರೋದು ಅವ್ರಿಗೆ ಇಷ್ಟ ಆಯ್ತಾ ಈ ತರ ಒಂದು ವ್ಯಾಲಿಡೇಷನ್ ನಾವು ಪಡಿತಾ ಹೋಗ್ತೀವಿ ಬೇರೆಯವರಿಂದ ಬೇರೆಯವರು ಇದನ್ನ ಇಷ್ಟಪಟ್ರೆ ವಿ ಆರ್ ವೆರಿ ಹ್ಯಾಪಿ ಅವ್ರೇನಾದ್ರೂ ಒಂದ್ ಮಾತು ಹೇಳ್ಬಿಟ್ರೆ ನಮ್ಗೆ ಅದು ಎಫೆಕ್ಟ್ ಆಗುತ್ತೆ
ಸೊ ನೀಡಿಂಗ್ ಲವ್ ಫ್ರಮ್ ಅದರ್ಸ್ ಆಕ್ಚುಲಿ ಈ ಸ್ಟೇಜ್ ನಲ್ಲಿ ಫಸ್ಟ್ ಸ್ಟೇಜ್ ನಲ್ಲಿ ನಾವು ಬೇರೆ ಕಡೆಯಿಂದ ಲವ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಹಾಗೂ ಈ ಸ್ಟೇಜ್ ನಲ್ಲೂ ಕೂಡ ವಿ ವಿಲ್ ಬಿ ಫೋಕಸಿಂಗ್ ಆನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಈ ಮೂರನೇ ಸ್ಟೇಜ್ ಇದೆಯಲ್ಲ ದಿಸ್ ವಿಲ್ ಬಿ ರೇಂಜಿಂಗ್ ಫ್ರಮ್ 16 ಪ್ಲಸ್ ಟು ಆನ್ ದ ಹೋಲ್ ನಾವು ಬದುಕಿರೋವರೆಗೂ ಅಂತಾನೆ ಹೇಳ್ಬಹುದು ಇದು 20 ಇಯರ್ಸ್ ಇಂದ 50 ಟು 60 ಇಯರ್ಸ್ ವರೆಗೂ ಹೋಗುತ್ತೆ ಈ ಒಂದು ಸ್ಟೇಜ್ ನೀಡಿಂಗ್ ಲವ್ ಫ್ರಮ್ ಅದರ್ಸ್ ನಾವು ಈ ಒಂದು ಹೊರೇನ ಈ ಸ್ಟೇಜ್ ನಲ್ಲಿ ಬೇರೆಯವ್ರ ಮೇಲೆ ಹಾಕ್ಬಿಡ್ತೀವಿ ಬೇರೆಯವ್ರ ನನ್ನ ಪ್ರೀತಿಸಬೇಕು ಬೇರೆಯವ್ರ ನನ್ನನ್ನು ಇಷ್ಟಪಡಬೇಕು ನಾವು ಒಂದೊಂದ್ಸಲ ಬೇರೆಯವ್ರಿಗೋಸ್ಕರನೇ ಬದುಕೋ ತರ ಆಗ್ಬಿಡತ್ತೆ ಈ ರೀತಿಯಾದ ಒಂದು ಸರ್ಕಲ್ನಲ್ಲಿ ನಾವೇನಾದ್ರೂ ಸಿಲಿಕ್ ಹಾಕಿಕೊಂಡಾಗ ಇಫ್ ವಿ ಗೆಟ್ ಸ್ಟಕ್ ಇನ್ ದಿಸ್ ಕೈಂಡ್ ಆಫ್ ಸಿಚುವೇಶನ್ ನಮಗೆ ಸೆಲ್ಫ್ ಲವ್ ಮಾಡೋದು ಕಷ್ಟ ಆಗುತ್ತೆ ಬಿಕಾಸ್ ಈ ಥರ್ಡ್ ಸ್ಟೇಜ್ ನಲ್ಲಿ ನಾವು ಆ ಹೊರೇನ ಬೇರೆಯವ್ರ ಮೇಲೆ ಹಾಕ್ಬಿಡ್ತೇವೆ ಸೊ ಫೈನಲಿ ಕನ್ಕ್ಲೂಷನ್ ಏನು ಅಂತ ನೀವು ಕೇಳ್ಬಹುದು ಇದಕ್ಕೆ ಏನ್ ಮಾಡೋದು ಅಂತ ಕೇಳ್ತೀರಾ ಸೊ ಪ್ಲೀಸ್ ಟೇಕ್ ದ ಹೋಲ್ಡ್ ಹಿಯರ್ ಇಲ್ಲಿ ನೀವು ಹೋಲ್ಡ್ ನ ಪಡಿಬೇಕಾಗತ್ತೆ ಅದಾದ ನಂತರ ಸೆಲ್ಫ್ ಡೌಟ್ ಇವಾಗ ನಾವು ಬೆಳೀತಾ ಇದೀವಿ ಹಿಂದೆ ನಡೆದಿದ್ದೆಲ್ಲ ನಾವು ಚೇಂಜ್ ಮಾಡಕ್ಕಾಗಲ್ಲ ಪಾಸ್ಟ್ ವಿ ಕಾಂಟ್ ಚೇಂಜ್ ಬಟ್ ಪ್ರೆಸೆಂಟ್ ನಾವು ಇಲ್ಲಿದ್ದೀವಿ ಅಂದ್ರೆ ವಿ ಹ್ಯಾವ್ ಆಲ್ ದ ರೈಟ್ಸ್ ಅಂಡ್ ಆಪರ್ಚುನಿಟಿ ಟು ಚೇಂಜ್ ಆರ್ ಸೆಲ್ಫ್ ಅಂತ ಹೇಳ್ಬೋದು ಸೊ ಆ ಒಂದು ರೆಸ್ಪೆಕ್ಟ್ ಆ ಒಂದು ಲವ್ ಇದೆಯಲ್ಲ ನಾವ್ ಯಾವಾಗ್ಲೂ ಬೇರೆಯವ್ರ ಮೇಲೆ ಹಾಕಬಾರದು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ನಾನಿವತ್ತು ಖುಷಿಯಾಗಿರ್ಬೇಕು ಅಂದ್ರೆ ನಾನಿವತ್ತು ಸಂತೋಷವಾಗಿ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೀನಿ ಅಂದ್ರೆ ಅದು ನನ್ನ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ ನಾನ್ ಯಾವಾಗ ಬೇರೆಯವ್ರ ಮೇಲೆ ಫೋಕಸ್ ಹಾಕ್ತಾ ಇರ್ತೀನಿ ಬೇರೆಯವ್ರ ಹೀಗೆ ನನ್ನನ್ನ ನೋಡ್ಬೇಕು ಹೀಗೆ ನನ್ನನ್ನ ಮಾತಾಡಿಸ್ಬೇಕು ಅನ್ನೋ ಒಂದು ಅಟೆನ್ಷನ್ ನ ಬೇರೆ ಕಡೆಗೆ ಗ್ರಹಿಸ್ತಾ ಬರ್ತೀವಿ ಥಿಂಗ್ಸ್ ವಿಲ್ ಫಾರ್ ಶೋರ್ ಗೋ ರಾಂಗ್ ಸೊ ಫೈನಲಿ ಕನ್ಕ್ಲೂಷನ್ ಏನು ಅಂದ್ರೆ ಆ ಒಂದು ಕಂಟ್ರೋಲ್ ನ ನೀವು ಬೇರೆಯವ್ರಿಗೆ ಕೊಟ್ಟಿದ್ದೀರಲ್ಲ ಆ ಕಂಟ್ರೋಲ್ ನ ನಿಮ್ ಕಡೆಗೆ ಫೋಕಸ್ ಮಾಡೋದು ಹೇಗೆ ಬೇರೆಯವ್ರಿಗೋಸ್ಕರ ಡ್ರೆಸ್ ಮಾಡಬೇಡಿ ಬೇರೆಯವ್ರಿಗೋಸ್ಕರ ನೀವೇನ್ ಮಾಡಬೇಕು ಅಂತ ಇದ್ದೀರಾ ಮಾಡಕ್ ಹೋಗ್ಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಮಾಡೋದು ಬಿಟ್ಬಿಡಿ ಅದೇ ಅವರು ಹೀಗೆ ನನ್ನನ್ನ ಇಷ್ಟಪಡ್ತಾರೆ ಅಥವಾ ಅವರು ನನ್ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕೆಲಸಗಳನ್ನೇ ಆಗಿರ್ಲಿ ಏನೇ ಒಂದು ಬಿಹೇವಿಯರ್ ಆಕ್ಷನ್ ಪ್ರೋಸೆಸ್ನೇ ಆಗಿರ್ಲಿ ಮಾಡಕ್ ಹೋಗ್ಬೇಡಿ ಬಿಕಾಸ್ ಆ ಒಂದು ಸರ್ಕಲ್ ನಲ್ಲಿ ಈ ಒಂದು ಕೆಟ್ಟ ಸೈಕಲ್ ನಲ್ಲಿ ನೀವು ಯು ಗೆಟ್ ಸ್ಟಕ್ ಅಗೇನ್ ಬ್ಯಾಕ್ ಸೊ ಮೇಕ್ ಶೋರ್ ನೀವೇನೇ ಮಾಡಿದ್ರು ನಿಮ್ಮಿಂದ ಶುರು ಮಾಡಿ ನಿಮಗೋಸ್ಕರ ಶುರು ಮಾಡಿ ಹಾಗೂ ನಿಮ್ಮಿಂದ ಬೇರೆಯವ್ರಿಗೆ ಎಷ್ಟು ಒಳ್ಳೇದಾಗ್ತಾ ಇದೆ ಅನ್ನೋಂತ ಒಳ್ಳೆ ಒಳ್ಳೆ ಯೋಚನೆಗಳಿಂದ ನೀವು ಏನೇ ಮಾಡಬೇಕು ಅಂತ ಇದ್ರು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು ಒಂದೊಳ್ಳೆ ಇನ್ಸೈಟ್ ನಿಮಗೆ ಕೊಟ್ಟಿದೆ ಅಂತ ಭಾವಿಸ್ತೀನಿ ಟೇಕ್ ಕೇರ್ ಆಫ್ ಯುವರ್ ಲೈಫ್ ಟೇಕ್ ಕೇರ್ ಆಫ್ ಎವ್ರಿ ಒನ್ ಅರೌಂಡ್ ಯು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ ಅಂದ್ರೆ ಫಸ್ಟ್ ನಿಮ್ಮನ್ನ ನೀವು ಆ ಒಂದು ಕಂಟ್ರೋಲ್ ಸೆಟಪ್ ಗೆ ತಗೊಂಡ್ ಬನ್ನಿ ಸ್ಮಾರ್ಟ್ ಆಗಿ ನಿಮ್ಮ ಕಡೆಗೆ ನಿಮ್ಮ ಗಮನವನ್ನ ಇಟ್ಕೊಳ್ಳಿ ಬೇರೆಯವರು ಏನೇ ಮಾತಾಡಿದ್ರು ಅದು ನಿಮ್ಗೆ ಮ್ಯಾಟರ್ ಆಗಬಾರ್ದು ನೆಗೆಟಿವ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ಅದ್ ನಿಮ್ಗೆ ಹೌದು ಚೇಂಜಸ್ ಮಾಡ್ಬೇಕಾ ಮಾಡೋಣ ಬಟ್ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಸ್ಟ್ರಾಂಗ್ ಕಂಟ್ರೋಲ್ ನ ಬೇರೆಯವ್ರಿಗೆ ಕೊಡಬೇಡಿ ಸೊಸೈಟಿ ಇದೆಯಲ್ಲ ಇಟ್ಸ್ ಅನ್ ಇಂಪರ್ಫೆಕ್ಟ್ ವರ್ಲ್ಡ್ ಯಾರು ಪರ್ಫೆಕ್ಟ್ ಇಲ್ಲ ಸೊಸೈಟಿಲಿ ಇಂಥ ಇಂಪರ್ಫೆಕ್ಟ್ ಜನ ಇದಾರೆ ನೋಡಿ ನಮ್ಮನ್ನ ಒಂಥರ ಕ್ರಿಟಿಕಲ್ ಆಗಿ ಕಮೆಂಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದಾಗ ವಿ ಡ್ರೈನ್ ಅವರ್ ಎನರ್ಜಿ ನಮ್ಮ ಎನರ್ಜಿ ಫುಲ್ ಕಂಪ್ಲೀಟ್ ಆಗಿ ಸ್ಟ್ರೆಸ್ಡ್ ಆಗುತ್ತೆ ಡ್ರೈನ್ಡ್ ಆಗಿ ಹೋಗುತ್ತೆ ನೆಗೆಟಿವ್ ಆಗ್ತಾ ಬರುತ್ತೆ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು ಟೇಕ್ ಕೇರ್ ನಮಸ್ಕಾರ